ಮಗರ್ಮ ನನಗೇನು ರುಕ್ಕು ಹೇಳ್ತಿರೋ ಸರಿ ಅನಿಸ್ತಾ ಇದೆ. ಹೌದು ಅದಕ್ಕೆ ಪಾಪಣ್ಣನ ಕಾಯ್ತಾ ಕೂರೋದಕ್ಕಿಂತ ಇದೇ ವಾಸಿ. ಅಕ್ಕ ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಮುರಳಿ ಕೇರ್ ಟೇಕರ್ಗೆ ಟೇಕ್ ಕೇರ್ ಅಂತ ಹೇಳಿ ಕಳಿಸ್ಬಿಡು. ಸರಿನಮ್ಮ, ಆದ್ರೆ ಹುಷಾರು. ಈಗ ತೋರಿಸ್ತೀನಿ ನೋಡಿ ಅತ್ತೆಮ್ಮ, ಈ ರುಕ್ಕು ಕೈಗುಣ ಹೆಂಗೈತೆ ಅಂತ. ಬುರ್ನೆ ಬಾ ಪುಟ್ಟವ್ವ. ಅದಕ್ಕೆ ನಾನ್ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ನಿನಗ್ ಬೇಕಾಗಿರೋ ಉತ್ತರ ಕೇಳಕ್ ಪ್ರಶ್ನೆ ಮಾಡಿದ್ರೆ ಯಾರ್ ತಾನೇ ಉತ್ತರ ಕೊಡಕ್ಕಾಗತ್ತೆ ಹೇಳು? ಪರಿಹಾರನೂ ನಿಂದೆ, ಪ್ರಶ್ನೆನೂ ನಿಂದೆ. ನಾವು ಸುಮ್ನೆ ನಿನ್ ಜೊತೆ ಇರ್ಬೇಕು ಅಷ್ಟೇ. ನನ್ ಹೇಳೋದ್ರಲ್ಲೂ ಲಾಜಿಕ್ ಇದೆ ಅಲ್ವಾ? ಲಾಜಿಕ್ ಲಾಜಿಕ್ ಹುಡುಕ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಲಾಜಿಕ್ ಸಿಗ್ತಾ ಹೋಗುತ್ತೆ ರಾಗಿಣಿ. ಜೀವನದಲ್ಲಿ ತರ್ಕ ಇರ್ಬೇಕು, ಜೀವನನೇ ತರ್ಕ ಆಗ್ಬಿಡ್ಬಾರ್ದು. ರುಕ್ಕು ವಿಷಯದಲ್ಲಿ ನಾನು ಯುದ್ಧ ಇಲ್ದಿರೋ ಮದ್ದು ಹೇಳ್ದೆ, ಆದ್ರೆ ನೀನು ಯುದ್ಧನೇ ಮದ್ದು ಅಂತ ಹೇಳ್ತಾ ಇದೀಯ. ಇದ್ರ ಮೇಲೆ ನಿನ್ ಇಷ್ಟ, ನಿನ್ ದಾರಿ, ನಿನ್ ತೀರ್ಮಾನ. ಅದಕ್ಕೆ ನಾನ್ ಆ ಮನೆ ಮುಟ್ಟೋ ಹೊತ್ತಿಗೆ ಆ ಮನೆಯಲ್ಲಿ ನನ್ನನ್ನ ಮೀರಿಸೋ ವ್ಯಕ್ತಿ ಯಾರು ಇರಬಾರ್ದು, ಅಷ್ಟೇ ನನ್ ತೀರ್ಮಾನ. ನಾನ್ ಸಂತೋಷ ಪಡ್ಬೇಕಾಗಿರೋ ನಿನ್ ಮಾತಲ್ಲಿ ಸೇಡಿನ ವಿಷಯನೂ ಸೇರ್ಕೊಂಡಿದೆ, ಅದೇ ನನಗ್ ಬೇಜಾರು. ಅದು ಸೇಡಲ್ಲ, ಅದಕ್ಕೆ ನನ್ ಬಗ್ಗೆ ನಾನ್ ತಗೊಳ್ತಿರೋ ಕಾಳಜಿ. ಇನ್ನೇ ಮುಂದೆ ಯೋಚಿಸ್ದೆ, ನನಗ್ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ದೆ ಮತ್ತೆ ನಾನು ಆ ಮನೆಗ್ ಹೋಗಿ ಮಣ್ಣು ತಿನ್ಲ? ನೀವೇ ಹೇಳಿ. ನಾನ್ ಆ ಮನೆಗ್ ಹೋಗ್ಬೇಕು. ನಾನು ಹೋಗೋಕ್ಕೂ ಮುಂಚೆ ಆ ಮನೆಯ ಇಡೀ ವಾತಾವರಣ ನಂದೇ ಆಗಿರ್ಬೇಕು. ಸರಿ ಬಿಡಮ್ಮ, ಸಿಟ್ಟು ಸೇಡು ನಿನ್ ಪಾಲಿಂದು. ಹೇಗೋ ಆ ಮನೆಗ್ ಸೇರ್ತಾ ಇದೆಯಲ್ಲ, ಆ ಸಂತೋಷ ನನ್ ಪಾಲಿಂದು. ಮತ್ತೆ ನಿನ್ ಮನ್ಸು ಬದ್ಲಾಗಕ್ಕೂ ಮುಂಚೆ ಆ ಒಳ್ಳೆ ದಿನ ಬೇಗ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಅದ್ರ ಅವಶ್ಯಕತೆ ಇಲ್ಲ. ಅದಕ್ಕೆ ನನ್ ಬಗ್ಗೆ ಗಮನ ಆರ್ಸೋರ್ ಗಮನ ಬೇರೆ ಕಡೆ ಹೋಗೋಕ್ಕೂ ಮುಂಚೆ ನನ್ ಗುರಿನ ಹೇಗ್ ತಲುಪಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಾಗಿದೆ. ಅದಕ್ಕೆ ಗಾಳಿಪಟ ಎಷ್ಟ್ ಎತ್ತರ ಆರುತ್ತೆ, ಎಷ್ಟೊತ್ತ ಆರುತ್ತೆ ಅನ್ನೋದ್ ಮುಖ್ಯ ಅಲ್ಲ, ಅದ್ರ ಸೂತ್ರ ಯಾರ ಕೈಯಲ್ಲಿದೆ ಅನ್ನೋದೇ ಮುಖ್ಯ. ದೇವ್ರೆ, ನನ್ ಗಂಡನ್ ಸೊಂಟದ ನೋವೆಲ್ಲ ಕಣ್ಮುಚ್ ಕಣ್ಬಿಡೋಷ್ಟಿಗೆ ಮಾಯ ಮಾಡ್ಬಿಡಪ್ಪ. ಅಕ್ಕ, ನೀನ್ ಹೇಳಿದ ಕೆಲ್ಸ ನನ್ ಕೇಳಿ ಮಾಡಕ್ಕಾಗಲ್ಲ. ಬಾವನ್ ಸೊಂಟ ತಿಕ್ಕೋದಿಕ್ಕೆಲ್ಲ ಆಗಲ್ಲ ಕಣೆ. ಅವ್ರನ್ನ ನಿಮ್ ಬಾವ ಅಂತ ಅನ್ಕೊಂಬೇಡ. ನಾವು ತಿಂತಿರೋ ಒಳ್ಳೆ ಮನುಷ್ಯ ಅಂತ ಅನ್ಕೊಪುಟ್ಟವ್ವ. ಏನ್ ಅನ್ಕೊಂಡು ಅಷ್ಟೇ, ಇದೊಂದು ವಿಷಯದಲ್ಲಿ ನನ್ನನ್ ಒತ್ತಾಯ ಮಾಡ್ಬೇಡ ಅಕ್ಕ. ನೀನು ಪುಟ್ಟವ್ವ, ನಿಂಗೆ ಅಕ್ಕ ಮ್ಯಾಗ ತುಂಬಾ ಪ್ರೀತಿ ಆಯ್ತಲ್ವಾ, ಹಂಗೆ ನಿಮ್ ಬಾವ ಮ್ಯಾಗೂ ಪ್ರೀತಿ ಐತೆ ತಾನೆ? ನಿಮ್ ಅಕ್ಕಂಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಯಾವಾಗ್ಲೂ ಹೇಳ್ತೀಯ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ ಬಾವ ತೊಂದ್ರೆ ಬಂದು ಒದ್ದಾಡ್ತಿರುವಾಗ ಅವ್ರಿಗ್ ಸಹಾಯ ಮಾಡಕ್ಕಿಲ್ವಾ? ಅಕ್ಕ, ನನ್ ಪ್ರಾಣನ ನಿನ್ನ ಕೇಳ್ತೇನೆ ತಗೊಂಡ್ಬಿಡು. ಇನ್ನೇನ್ ಬೇಕು ಹೇಳು, ನಾನ್ ಕೊಡ್ತೀನಿ. ಆದ್ರೆ ಈ ಕೆಲ್ಸ ಮಾತ್ರ ನನ್ ಕೈಲಿಂದ ಆಗಲ್ಲ ಆಗಲ್ಲ ಆಗಲ್ಲ. ಕಡೆದ ಕೇಳ್ತಿದ್ದೀನ್ ಪುಟ್ಟವ್ವ, ಕಷ್ಟದಲ್ಲಿರೋ ನಿಮ್ ಬಾವು ಸಹಾಯ ಮಾಡಕ್ಕೆ ನಿಂಗ್ ಮನ್ಸು ಬರಕ್ಕಿಲ್ವಾ? ಹೀಗೆಲ್ಲ ಹೇಳ್ಬೇಡಕ್ಕ. ನೀನು ಅನ್ಮೇಕೆ ಒಂದ್ ಮಾತು ಆಡ್ರೆ ಬಿರ ನನ್ ಜೊತೆ ಹೆಜ್ಜೆ ಹಾಕು. ಹೇಗಕ್ಕ ಹೇಳಿ? ರಾಧಿಕಾ, ನನ್ ಗಂಡನ್ ಮೈ ಮುಟ್ಟಿದ್ರೆ ಕೋಪ ಮಾಡ್ಕೊಬೇಕಾಗಿರೋ ನಾನು ಅಂತದ್ರಾಗೆ ನಾನೇ ನಿಂಗ್ ಕೈ ಮುಗ್ಬೇಡ್ದೆ. ಹೀಗೆಲ್ಲ ಕೈ ಮುಗ್ಗೆ ಮಾತೆಲ್ಲ ಆಡ್ಬೇಡ ನೀನು. ಸರಿ ನಡಿ. ಪುಟ್ಟವ್ವ, ಇದ್ಯಾಕೆ ತಕಂಡೆ? ಅಕ್ಕ, ಅದು ಎಣ್ಣೆ ಹಚ್ಚುವಾಗ ಕೈಯೆಲ್ಲ ಉರಿಯುತ್ತಲ್ಲ, ಅದಕ್ಕೆ ತಂಪು ಮಾಡ್ಕೊಳಕ್ಕೆ. ಸರಿ ಬರ್ನೆ ಬಾ.
ತುಂಬಾ ನೋವಾಗ್ತಿದೆ. ಅಮ್ಮ ನಿಂಗ್ ನಂಬಿಕೆ ಇದೆ ತಾನೆ? ಹೌದು ಮುರುಳಿ, ನಿನಗಳು ತೆಗಿತಿರೋದು ನಿನ್ ಹೆಂಡತಿ, ಅವಳು ನಿನ್ ಶತ್ರು ಅಲ್ಲ. ಹೆಂಡತಿಗೆ ಗಂಡನ್ ಹಿತ ಬಯಸೋದು ಗೊತ್ತಿರಲ್ವಾ? ರುಕ್ಮಿಣಿ ಮಾತು ಕೇಳ್ತಾ ಇದ್ರೆ ಅವಳಿಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಧೈರ್ಯವಾಗಿರೋ, ಚಿಕಿತ್ಸೆ ಫಲ ಕೊಡಬೇಕು ಅಂತಂದ್ರೆ ನಿನ್ನ ನಂಬಿಕೆನು ಮುಖ್ಯ. ಬಂದ್ರಲ್ಲ ಈ ಮನೆ ಆರ್ಥೋಪೆಡಿಕ್ ಡಾಕ್ಟರ್. ಸರಿ ವಸಿ, ನೀವೆಲ್ಲ ಆಚೆ ಇರ್ತೀರಾ? ದಿಸ್ ಇಸ್ ನಾಟ್ ಫೇರ್ ಯಾ. ನಮ್ಮನೆಲ್ಲ ಹೊರ ಕಳಿಸೋದು ಅಂದ್ರೆ ಅದಕ್ಕೆ ಅರ್ಥ ಬಿಡುವೆ. ಮಾಮಾ, ನಾನು ಒಳಗ್ ಬರುವಾಗ ನೀವ್ ನನ್ನ ಏನಂತ ಕರೆದ್ರಿ? ಡಾಕ್ಟರ್ ಅಂತ. ಡಾಕ್ಟರ್ ತಕ್ಕ ಹೋದಾಗ ಜೊತೆಗೆ ಬಂದವ್ರನ್ನೆಲ್ಲ ವಸಿ ಆಚೆರಿ ಅಂತ ಕಳಿಸ್ತಾ ಇರ್ತಾನೆ. ಆಗ ಎಲ್ರು ಸರಿ ಅಂತ ಆಚೆ ಹೋಯ್ತಿರ್ತಾನೆ. ಪಾಯಿಂಟ್ ಟು ಬಿ ನೋಟೆಡ್, ನೋ ಆಬ್ಜೆಕ್ಷನ್ ಯುವರ್ ಆನರ್. ಪುಟ್ಟವ್ವ, ಈ ಬಟ್ಲೆ ನೋಸಿ ಇಟ್ಕೋ, ನೀನು ವಸಿ ಹೊರಕ್ ಹೋಗು. ಡಾಕ್ಟರ್ ಅಸಿಸ್ಟೆಂಟ್ ಗೆ ಜಾಗ ಇಲ್ಲ ಅಂದ್ಮೇಲೆ ಪೇಷಂಟ್ ನೋಡಕ್ ಬಂದಿರೋ ನಮ್ಗಿರುತ್ತ? ಬನ್ನಿ ಹೋಗೋಣ. ಹುಷಾರಮ್ಮ, ಅಂದ್ರೆ ನನ್ ತಂಗಿ ಪುಟ್ಟವನ್ ಕೈಯಲ್ಲಿ ಎಣ್ಣೆ ಹಾಕಿ ನೀವ್ಸ್ತೀನಿ, ನಾನೇ ಅವಳಿಗೆಲ್ಲ ಹೇಳ್ಕೊಡ್ತೀನಿ, ಪರವಾಗಿಲ್ವಾ? ಏನೋ ಒಂದ್ ಶುರು ಮಾಡ್ರಿ. ಈ ಸಮಯದಲ್ಲಿ ಇಂಥ ಪಿಟ್ಕೆ ಮಾತಲ್ಲ ಬೇಕಾ? ಫಸ್ಟ್ ನೋವು ಹೋದ್ರೆ ಸಾಕು. ಬೇಕೇ ಬೇಕಲ್ಲರ, ನಿಮ್ ಮೈ ಮುಟ್ಟಕ್ಕೂ ಮುಂಚೆ ಅಪ್ಪಣೆ ತಗೊಂಬೇಕು ಅಂತ ನೀವೇ ಹೇಳಿದ್ರಿ. ಮತ್ತೆ ಇನ್ನೊಂದಪ್ಪ ಕೇಳ್ತೀನಿ, ನನ್ ತಂಗಿ. ಅಯ್ಯೋ, ಯಾರೋ ಒಬ್ರು ಮೈ ಮುಟ್ಟಿದ್ರು ಪರವಾಗಿಲ್ಲ, ಮೊದ್ಲು ಉಳಿದ ತೆಗೀರಿ. ಪುಟ್ಟವ್ವ, ಎಣ್ಣೆ ಬಟ್ಲು ತಗೊಂಡ್ ಬಾ. ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು. ಈ ಸೊಂಟ ಉಳ್ಕೆ ದಯವಿಟ್ಟು ನನ್ನಲ್ಲಿ ಏನು ಮಾತಾಡ್ಬೇಡಿ. ಅಲ್ಲ, ಒಬ್ಬ ಮನುಷ್ಯ ಇಲ್ಲಿ ನೊಂದ್ಕೊಂಡು ಕೂತಿದ್ದಾನೆ, ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನೊಂದ್ಕೊಂಡು ಕೂತಿರೋ ನೀನು ಬರ್ಗೇಟ್ ಅಂಗ್ ಚಿಪ್ಸ್ ತಿಂತ ಇದೆಯಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನೊಂದ್ಕೊಂಡು ನನ್ನ ಹೊಟ್ಟೆಗೆ ತಿನ್ನೋದು ಬೇಡ ಅಂತಾನ? ಅಲ್ಲ, ನಿಮ್ ಪ್ರಕಾರ ನಾನು ತುಂಬಾ ನಂಬ್ಕೊಂಡಿದ್ದೀನಿ. ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಚೀಟಿಲಿ ಬರೆದು ನನ್ನ ಹಣೆ ಗಂಟಿಸ್ಕೊಂಡು ಕೂರ್ಬೇಕಿತ್ತ ಇಲ್ಲಿ. ಕೊಡಿ, ನಂಗೆ ಈ ಮನೇಲಿ ತುಂಬಾ ಜವಾಬ್ದಾರಿ ಇದೆ. ಒಂದು ಪ್ಯಾಕೆಟ್ ಚಿಪ್ಸ್ ಖಾಲಿ ಮಾಡೋದಿದ್ರೆ ಸುಮ್ನೆ ರೀ. ನನ್ಗೂ ನಿಮ್ಮನ್ ನೋಡಿದ್ರೆ ಬೇಸರ ಆಗಿದೆ ಅಂತ ಅನಿಸ್ತಾ ಇಲ್ಲ ರೀ. ಕೇಳಿದ್ರೆ ಮತ್ತಿನ್ ಹೆಂಗೈತೆ ಅಂತ ಬೈದ್ ಬಿಡ್ತೀರಾ ಅಂತ ಭಯ, ಅದಕ್ಕೆ ಕೇಳಲಿಲ್ಲ ಅಷ್ಟೇ. ಸರಿ, ಸುಮ್ನಿದ್ದೆ ತಾನೆ, ಮತ್ತಾಕೆ ಸಾಂಬ್ರಾಣಿ ಹೋಗ ಆಗ್ತಿದ್ಯಾ? ಸರಿ, ಅದನ್ನು ಕೇಳೇ ಬಿಡ್ತೀನಿ. ಹೆಂಗದೆ ನನ್ನ ಮಕ್ಕ? ಉತ್ತರ ಕೊಡೆ ಪತಿಯೇ. ಪರದೇವ್ವ, ತಪ್ಪಾಯ್ತು, ಪರದೈವ ಆಶೀರ್ವಾದ ಮಾಡಿ. ಹಾ ಹೇಳು, ಈಗ ಉತ್ತರ ಕೊಡು. ನನ್ನ ಮಕ್ಕ ಹೆಂಗದೆ? ಅದು ಅದು ಹಾ ರೀ, ಆ ಝೂ ನಲ್ಲಿ ಒಂದು ಪ್ರಾಣಿ ನೋಡ್ದೆ, ಆ ಪ್ರಾಣಿ ಹೆಸರೇ ನೆನಪಾಗ್ತಾ ಇಲ್ಲ. ನೀವೀಗ ನನ್ನ ಮುಖ ಹೆಂಗ್ ಕಾಣಿಸ್ತಿದೆ ಶಿವ? ಬಾಬಾ, ಏನು ನಿನ್ ಮುಖ ನೋಡ್ತಿದ್ರೆ ಯಾವ್ದೋ ಹೊಸ ಟಾಸ್ಕ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರ ಆಗಿದೆ. ಶಿವ, ಮಾಡಿರೋ ಒಂದ್ ಟಾಸ್ಕ್ ಇಲ್ಲಿ ಮಣ್ಣು ಮುಗಿದೆ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ. ಇನ್ನೊಂದು ಟಾಸ್ಕ್ ಬಗ್ಗೆ ಕೇಳಿದ್ರೆ ನಿಮ್ಗೆಲ್ಲ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿಮ್ಗೆ ನನ್ನ ಮಾತಿನ ಇಂಟೆನ್ಸಿಟಿನೇ ಅರ್ಥ ಆಗಲ್ಲ. ನನ್ ಬಾಯಿಂದಾನೇ ಬರ್ಬೇಕು ಅಂತ ಬಯಸ್ತಿದ್ದೀರಲ್ಲ ನೀವು. ಹೇಳ್ತೀನಿ ಕೇಳಿ. ಇವನಿದಾನಲ್ಲ ಈ ಮುರುಳಿ, ಅನ್ಲಕ್ಕಿ ಫೆಲೋ, ಸೊಂಟ ಮುರ್ಕೊಂಡಿದ್ದಾನೆ. ಹೆಂಡತಿ ಕೈಲಿ ನೀವಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಸೊಂಟದ ಉಳುಕ್ ತೆಗಿಲಿಕ್ಕಿಂತ ನಾನೇನೋ ಚಾನ್ಸ್ ಮಾಡಿಕೊಟ್ರೆ
ಅವನ ಹೆಂಡತಿ ಅವಳ ತಂಗಿ ಕೈಲಿ ಅದನ್ನೆಲ್ಲ ಮಾಡಿಸಿದಾಳೆ. ಯೋನ್ ಯೋಚನೆ ಮಾಡ್ತಿದ್ಯಾ? ಇಷ್ಟೇ ಇಷ್ಟ ಎಣ್ಣೆ ತಗೊಂಡು ಅದನ್ನ ಬೆನ್ ಮೇಲೆ ಹಾಕಿ ದೋಸೆ ಉದಂಗೂದು ಎಬ್ಬೆಟ್ನಲ್ಲಿ ತಿಕ್ತಾ ಹೋಗು. ಇನ್ನೇನು ಮುಗಿತಾ ಬಂತು ಹೀರೋ, ಗಟ್ಟಿ ಮನ್ಸ್ ಮಾಡಿ ತಟ್ಕೊಳ್ಳಿ, ಎಲ್ಲ ಸರಿ ಹೋಯ್ತದೆ. ಮುರುಳಿಗೆ ಅದೇ ಹಿತವಾಗಿ ಕೈ ಹಿಡಿದ್ರು ಹೆಂಡತಿಗೆ ಕೊಟ್ಟು ಹೆಂಡತಿ ತಂಗಿನ ಪರ್ಮನೆಂಟ್ ಕೈ ಹಿಡಿದ್ರೆ ಏನ್ ಮಾಡೋದು? ಏನ್ ಮಾಡೋದು? ಏನ್ ಮಾಡೋದು? ವೈಬ್ರೋ ಹೊಡೆದಿದ್ದು ಈ ಮಾತನ್ನ ನೀನು ನನ್ಗೆ ಹೇಳಿರೋದಕ್ಕೆ ನಾನು ನಿನ್ನ ಕೆನ್ನೆಗೆ ಹೊಡೆದಿದ್ದೀನಿ. ಇದೇ ಮಾತು ಏನಾದ್ರೂ ನಿಮ್ಮ ಮಕ್ಕನಿಗೆ ಹೇಳಿದ್ರೆ ಕಾಲ್ ಮುರಿದು ಕೈ ಕೊಡ್ತಿದ್ಲು, ಕೈ ಮುರಿದು ದೂರ ಬಿಸಾಕ್ತಿದ್ಲು, ಕೊನೆಗೆ ಏನು ಕೊನೆಗೆ ಸಾಯಿಸ್ಬಿಡ್ತಾ ಇದ್ಲು. ಸುಶೇ ಅಲ್ಲ ಹೋಗಬಿಟ್ನೆ ಅವನು. ಅಲ್ಲ ಪೀತಾಂಬರಿ, ನಾನು ಅಂಥದ್ದು ಏನದು ಹೇಳಬಾರ್ದು ಹೇಳದಂತ ಅವನನ್ನ ಕಪಾಳಕ್ಕೆ ಬರ್ಸ್ಬಿಟ್ಟು ಹೋದ. ರೀ ನೀವು ಮಾನ್ ಕೆಟ್ಟವ್ರ ತರ ಮಾತಾಡ್ಬಿಟ್ರಿ. ಅವಳು ರುಕ್ಮಿಣಿ ತಂಗಿರಿ, ಯಾವ್ದನ್ ಲೋಲೈಟ್ ಮಾಡ್ಬೇಕು ಯಾವ್ದನ್ ಹೈಲೈಟ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಅಯ್ಯೋ ಆದ್ರೆ ಏನೇ ಮಾಡುದು ಪೀತಾಂಬರಿ, ಮಾತೇ ಇದೆಯಲ್ಲೇ ಸಾಲಿ ಹೋತಿಗೆ ಆದ ಘರುವಾಲಿ ಅಂತ. ಅದು ಬಿಟ್ಟಾಕು, ನೀನು ಕೊನೆ ತಂಗಿ ಇದ್ದಾಳಲ್ಲ ಕನಕಾಂಬರಿ, ಫೋನ್ ಮಾಡಿ ನನ್ನ ಕೇಳಿದ್ಲ? ತುಂಬಾ ತುಂಬಾ ಕೇಳಿದ್ಲ. ಮಾದೇವಣ್ಣ ನೀವು ಕೊಟ್ಟಿದ್ದು ಸಾಲಲ್ಲ ಮರ್ಸೆ ಹುಡುಕಿ ಬಿಡು, ಅವಳು ಎಲ್ಲಾದ್ರೂ ಚೆನ್ನಾಗಿರ್ಲಿ ಗಂಡನ ಜೊತೆ. ಪುಟ್ಟವ ಅದು ಉಳ್ಕಿರೋ ಸೊಂಟ, ನಿಮ್ ಮಲ್ಗೆ ಹೂ ಮುಟ್ಟದಂಗ್ ಒತ್ತಿದ್ರೆ ನರ ಬಿಡೋದಾದ್ರೂ ಹೇಗೆ? ಉಸ ಬಾರ ಆಗ್ತಿಕ್ಕು. ನೋಡಿ ಹೀರೋ, ನನ್ ಗೊಲ್ಗೆ ಹಾಕ್ಬೇಕಾರೆ ಡಾಕ್ಟರ್ ಏನ್ ಹೇಳಿದ್ರು? ನಿಮ್ಗೆ ಇಷ್ಟ ಆದ್ರೆ ನೆನ್ಸ್ಕೊಳ್ಳಿ, ನಿಮಗೇನು ನೋವಾಗಲ್ಲ ಅಂದ್ರು ತಾನೆ. ನೀವ್ ಬೇಕಾದ್ರೆ ನನ್ ಕೈ ಹಿಡ್ಕೊಂಡು ನನ್ನೇ ನೆನ್ಸ್ಕೊಂಡು ಮನಿಕಬಹುದು. ಹಾ, ನನ್ ಕೈ ಹಿಡ್ಕೊಳಕ್ಕೆ ಅಪ್ಪನೆ ಏನ್ ಕೇಳ್ಬೇಕಾಗಿಲ್ಲ. ಕೈ ಹಿಡ್ಕೊಳ್ಳೋದಲ್ಲ, ಏನ್ ಬೇಡ, ನಾನೇ ನೆನ್ಸ್ಕೊಂತೀನಿ. ರಾಧಿಕಾ, ನಾನ್ ನೆನ್ಸ್ಕೊಳ್ತಿದ್ದಾಗೆ ನನ್ ಕಣ್ಮುಂದೆ ಬಂದ್ಬಿಟ್ಯ. ಈ ನನ್ ಮನ್ಸ್ಗೆ ನೋವಾದಾಗೆಲ್ಲ ನೆನ್ಪಾಗೋದು ನೀನೇ ರಾಧಿಕಾ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಡಿಸ್ಟರ್ಬ್ ಮಾಡ್ಬೇಡ್ರಿ, ನಾನ್ ನೆನ್ಸ್ಕೊಂತಾ ಇದ್ದೀನಿ. ಪುಟ್ಟವ್ವ, ನಾನ್ ಅಟ್ಕೆ ತೆಗ್ದಿದ್ದು ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಅವ್ರ ಮನ್ಸ್ನಾಗೆ ನನ್ನೇ ನೆನ್ಸ್ಕೊಂಡ್ ಮಲ್ಗವ್ರೆ, ಅದಕ್ಕೆ ಅವ್ರಿಗೆ ನೋವೇ ಗೊತ್ತಾಗ್ಲಿಲ್ಲ.
ತವ ನಾನೀಗ ಅವ್ರಿಗೊಸಿ ಉಪ್ಪಿನ ಕೌಟ ಕೊಡ್ಬೇಕು, ಅದನ್ನ ನಾನು ನೋಡ್ಕೊಂತೀನಿ. ನೀವ್ ಓಡು. ಥ್ಯಾಂಕ್ಸ್. ಹಾಗೆ ಅವನ ನೋವನ್ನ ತನ್ನ ನೋವು ಅಂತ ಅನ್ಕೊಳ್ಳೋ ಹೆಂಡತಿ ಅವನಿಗೆ ಸಿಕ್ಕಿದಾಳಲ್ಲ ಅನ್ನೋ ಸಂತೋಷಕ್ಕೆ. ಮದುವೆ ಆಗಿ ಈ ಮನೆಗೆ ಬಂದ್ಮೇಲೆ ಈ ಮನೇಲಿರೋ ಮನಸ್ಸು ನಂದು ಅಂತ ಅನಿಸ್ಕೊಳ್ಳೋದಕ್ಕೆ ನನಗೆ ಒಂದ್ ವರ್ಷ ಬೇಕಾಯ್ತು. ಆದ್ರೆ ರುಕ್ಮಿಣಿ ಮದುವೆ ಆಗಿ ಬಂದು 15 ದಿನ ಕೂಡ ಆಗಿಲ್ಲ. ಈ ಮನೇಲಿರೋ ಪ್ರತಿಯೊಬ್ಬರನ್ನು ತನ್ನ ಆತ್ಮದಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾಳೆ. ಆ ದೇವ್ರು ಅವಳ ಆತ್ಮಕ್ಕೆ ಅಷ್ಟು ಮಮತೆ ತುಂಬಿದ್ದಾನೆ. ಅವಳ ಮನೆ ಸೊಸೆಯಾಗಿ ಬಂದಿದ್ದು ನಮ್ಮ ಅದೃಷ್ಟ. ಹೋಗಿ ಮುರುಳಿನ ನೀನ್ ನೋಡ್ಕೋಬೇಕು ಅಂತ ಅನಿಸ್ತಿರುವ ಬಗರಮ್ಮ. ಅನಿಸ್ತೆ ಹೋಗಿದ್ರೆ ನಾನಿಲ್ಲಿ ನಿದ್ದೆಗೆಟ್ಟು ಕೂರ್ತಾ ಇರ್ಲಿಲ್ಲ. ಇಲ್ಲಿ ಯಾಕೆ ನಿದ್ದೆಗೆಟ್ಟು ಕೂತ್ಕೋಬೇಕು? ಅಲ್ಲಿ ಹೋಗ ಒಂದ್ ಪಕ್ಕ ಕೂತ್ಕೋಬೋದಲ್ವಾ? ಮದ್ವೆ ಆಗೋವರೆಗೂ ಮಗನ್ ಪಕ್ಕ ಅಮ್ಮ ಇರ್ಬೇಕು. ಮದ್ವೆ ಆದ್ಮೇಲೆ ಹೆಂಡತಿ ಆದೊಳ್ಗೆ ಆ ಜಾಗನ ಬಿಟ್ಕೊಟ್ಟು ಎದ್ದು ಬರ್ತಾ ಇರ್ಬೇಕು. ಬಳ್ಳಿ ನಮ್ದೇ ಆದ್ರೂ ಇನ್ ಮುಂದೆ ಅದ್ರ ಆರೈಕೆ ಮಾಡಿ ಅದ್ರಲ್ಲಿ ಹೂ ಅರಳಿಸ್ಬೇಕಾಗಿರೋ ಹೊಣೆ ರುಕ್ಮಿಣಿದಲ್ವಾ? ಹೌದು, ನೀನ್ ಹೇಳೋದು ಸರಿನೆ. ನೀವ್ ಹೋಗಿ ಮಲ್ಕೊಳ್ಳಿ, ಈಗಾಗ್ಲೇ ತುಂಬಾ ಹೊತ್ತಾಗಿದೆ. ನೀನ್ ನಿದ್ದೆ ಬರೋವರೆಗೂ ನಾನು ಇಲ್ಲೇ ಕೂತಿದ್ರೆ ನಿನಗೇನ್ ತೊಂದರೆ ಇಲ್ಲ ಅಲ್ವಾ? ಮುರುಳಿ ಸೊಂಟ ಸರಿಯಾಗೋಯ್ತು. ಲಕ್ಷ್ಮಣ, ನೀನ್ ಹೇಳ್ತಿರೋದ್ ನಿಜನ? ಅಕ್ಕ, ನಿನ್ನ ಮುಂದೆ ನಾನು ಇಲ್ಲಿ ನಿಂತಿರೋದಷ್ಟು ನಿಜಾನೋ ನನ್ನ ಬಾಯಿಯಿಂದ ಬರ್ತಿರೋ ಮಾತು ಅಷ್ಟೇ ನಿಜ. ಇನ್ನೊಂದು ವಿಷಯ ಗೊತ್ತಕ್ಕ, ಇವತ್ತು ರಾತ್ರಿ ನಡೆಯುವ ಮೊದಲ ರಾತ್ರಿಗೆ ನಿನ್ನ ಮಗನಿಗೆ ಯಾವ ಆತಂಕನೂ ಇಲ್ಲ.